ಸ್ನೇಹಿತರೆ, ಮುಕ್ಕೋಟಿ ದೇವರ ಪೂಜೆ ಮಾಡೋದಕ್ಕಿಂತ ಮನೆ ದೇವರ ಪಾದ ಪೂಜೆ ಮಾಡೋದು ಲೇಸು. ಅಂದರೆ ನಾವು ಎಷ್ಟೇ ದೇವರಿಗೆ ಕೈ ಮುಗಿದ್ರು, ಎಷ್ಟೇ ದೇವರನ್ನು ಸುತ್ತಾಡಿ ಬಂದರು, ಮನೆ ದೇವರನ್ನು ಮರೆಯೋ ಹಾಗಿಲ್ಲ. ನೀವು ಎಲ್ಲೇ ಹೋಗಿ ಯಾವುದೇ ಕಾರ್ಯ ಮಾಡಿ, ಮೊದಲು ಮನೆ ದೇವರ ಕೃಪಾ ಕಟಾಕ್ಷ ಇರಬೇಕು. ಕುಲದೇವರು ನಿಮ್ಮನ್ನು ಕೈ ಹಿಡಿಲಿಲ್ಲ ಅಂದರೆ ನಿಮ್ಮ ಕುಲವೇ ಕುಲಗೆಟ್ಟು ಹೋಗುತ್ತೆ. ಕುಲದ ಉದ್ಧಾರಕ್ಕೆ ಕುಲದೇವತೆಯೇ ಮೂಲಾಧಾರ. ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ಕುಟುಂಬಕ್ಕೂ ಮನೆ ದೇವರು ಅನ್ನೋದು ಇದ್ದೇ ಇರುತ್ತಲ್ಲ. ಆಂಜನೇಯ, ಕೆಲವ್ರಿಗೆ ತಿರುಪತಿ ತಿಮ್ಮಪ್ಪ, ಇನ್ನು ಕೆಲವರಿಗೆ ಶಿವ, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ಕುಲದೇವತೆ. ಈ ದೇವರ ಕೃಪಾ ಕಟಾಕ್ಷ ಸದಾ ಕುಟುಂಬವನ್ನು ಕಾಯುತ್ತೆ. ಹಾಗಾದರೆ ಮನೆ ದೇವರ ಮಹತ್ವ ಏನು, ಕುಲದೇವರ ನಾಮ ಜಪ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ ಈ ವಿಡಿಯೋದ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಕೂಡ ಒತ್ತಿ. ಕುಲದೇವರು ಅಂದರೆ ನಮಗೆ ಇಷ್ಟದ ದೇವರನ್ನು ಪೂಜೆ ಮಾಡೋದಲ್ಲ. ನಮ್ಮ ಪೂರ್ವಜರು ಯಾವ ದೇವರನ್ನು ಆರಾಧನೆ ಮಾಡಿ ಧ್ಯಾನಿಸುತ್ತಾ ಬಂದಿದ್ದಾರೋ ಅದೇ ನಮ್ಮ ಕುಲದೇವರು. ಇದರ ಹಿಂದೆ ನಾನಾ ಕಾರಣಗಳಿರ್ತವೆ. ತಲೆ ತಲೆಮಾರುಗಳಿಗೂ ಕುಲದೇವರೇ ಕೈ ಹಿಡಿದು ನಡೆಸುವುದು ಅನ್ನೋ ನಂಬಿಕೆ ಇರುತ್ತೆ. ಅದು ಎಂಥದ್ದೇ ಸಂದಿಗ್ಧ ಸ್ಥಿತಿ ಇದ್ದರೂ ಕುಲದೇವರೇ ಕುಲದ ಒಳಿತಿಗೆ ನಿಲ್ಲೋದು. ತ್ರಿಲೋಕದಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ, ಕಾಲಿಟ್ಟ ಜಾಗದಲ್ಲೆಲ್ಲ ದೇವರಿದ್ದಾನೆ, ಊರಿಗೆ ನಾಲ್ಕೈದು ದೇಗುಲಗಳಿರ್ತವೆ. ಆದರೆ ನೀವು ಎಷ್ಟೇ ದೇವಸ್ಥಾನಗಳನ್ನು ಸುತ್ತ ಬನ್ನಿ, ಅದು ಎಂಥದ್ದೇ ಪೂಜೆ ಪುನಸ್ಕಾರ ಮಾಡಿಸ್ತಾನೆ ಇರಿ, ಆದರೆ ನಿಮ್ಮ ಕುಲದೇವರ ನೆಲೆಯನ್ನು ಮಾತ್ರ ಎಂದಿಗೂ ಮರಿಬೇಡಿ. ವರ್ಷಕ್ಕೊಮ್ಮೆ ಆದರೂ ಹೋಗಿ ಕುಲದೇವರ ಬಳಿ ಕುಲದ ಒಳಿತಿಗೆ ಬೇಡ್ಕೊಂಡು ಬರಬೇಕು. ತಲೆ ತಲೆಮಾರುಗಳನ್ನು ನೀನೇ ಕೈ ಹಿಡಿದು ಕಾಪಾಡಪ್ಪ ಅಂತ ಶಿರಬಾಗಿ ಬಿಡಬೇಕು ದೇವರ ಮುಂದೆ. ಕುಲದೇವರ ದರ್ಶನವನ್ನು ಇಡೀ ಕುಟುಂಬಸ್ಥರೂ ಹೋಗಿ ಮಾಡಲೇಬೇಕು ಅಂತ ಏನೂ ಇಲ್ಲ. ಕೆಲವರ ಕುಲದೇವರು 106 ಕಿಲೋಮೀಟರ್ ದೂರ ಇರುತ್ತಲ್ಲ, ಅಂಥವ್ರಿಗೆ ಮನೆಯವರೆಲ್ಲ ಹೋಗೋದಕ್ಕೆ ಕಷ್ಟ. ಆದರೆ ಕುಟುಂಬದಲ್ಲಿ ಒಬ್ಬರಾದರೂ ವರ್ಷಕ್ಕೊಮ್ಮೆ ಭೇಟಿ ಕೊಟ್ಟು ಕೈ ಮುಗಿದು ಬರಬೇಕು. ಇದರಿಂದ ಕುಲಕ್ಕೆ, ಕುಟುಂಬಕ್ಕೆ ಕೆಡಕಾಗೋದಿಲ್ಲ. ಅದು ಎಂಥದ್ದೇ ಸಂಕಷ್ಟಗಳು ಬಂದರೂ ಬಂದ ಹಾಗೆ ಮಂಜಿನಂತೆ ಕರಗ ಹೋಗ್ತವೆ. ಮನೆಯಲ್ಲಿ ಶುಭ ಕಾರ್ಯ ಮಾಡುವಾಗ ಕುಲದೇವರ ಅಪ್ಪಣೆ ಇರಬೇಕು. ಉದಾಹರಣೆಗೆ ಮದುವೆ ಅಥವಾ ಗೃಹ ಪ್ರವೇಶ ಮಾಡಬೇಕಂದ್ರೆ ಕುಲದೇವರೇ ಸಾರಥ್ಯ ವಹಿಸೋದು. ಅದೆಷ್ಟೇ ಶ್ರೀಮಂತರಾಗಿರಲಿ, ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾ ಇರಲಿ, ಕುಲದೇವರನ್ನು ಬಿಟ್ಟು ಯಾರೂ ಹೆಜ್ಜೆ ಮುಂದಿಡೋದಿಲ್ಲ. ಇದಕ್ಕೊಂದು ತಾಜಾ ಉದಾಹರಣೆ ಅಂದರೆ ಲಗ್ನ ಪತ್ರಿಕೆ. ಪ್ರತಿಯೊಂದು ಲಗ್ನ ಪತ್ರಿಕೆಯಲ್ಲೂ ಕುಲದೇವರಿಗೆ ಮೊದಲ ಸ್ಥಾನ. ಕುಲದೇವರ ಹೆಸರನ್ನು ಹಾಕಿಸಿ ಕುಲದೇವರನ್ನು ಪ್ರಸನ್ನಗೊಳಿಸಿದ ನಂತರವೇ ಉಳಿದ ಪುರಾಣಗಳನ್ನು ಪ್ರಿಂಟ್ ಹಾಕಿಸೋದು. ಇಷ್ಟು ಕುಲದೇವರ ಮಹತ್ವ ಅರಿತದ್ದಾಯಿತು. ಈಗ ಕುಲದೇವರ ನಾಮ ಜಪದ ಮಹಾಶಕ್ತಿಯನ್ನು ತಿಳಿಯೋಣ. ಪೂಜೆ, ಆರತಿ, ಭಜನೆ ಇತ್ಯಾದಿಗಳಿಂದ ದೇವರ ತತ್ವ ಲಾಭ ದೊರಕುತ್ತೆ. ಇದು ಸದಾ ನಿಮ್ಮ ಶ್ರೀರಕ್ಷೆಯಾಗಿರಬೇಕಂದ್ರೆ ಇದಕ್ಕಿರೋ ಒಂದೇ ಒಂದು ಮಾರ್ಗ, ಅದುವೇ ನಾಮಜಪ. ಕಲಿಯುಗದಲ್ಲಿ ನಾಮಜಪ ಸುಲಭ ಮತ್ತು ಸರ್ವೋತ್ತಮ ಉಪಾಸನೆ. ಕುಲದೇವರ ನಾಮಜಪವು ಗುರುಕೃಪಾ ಯೋಗಾನುಸಾರ ಸಾಧನೆ ಅಡಿಪಾಯದಂತಾಗಿದೆ. ಕುಲ ಅಂದರೆ ಮೂಲಾಧಾರ ಚಕ್ರ, ಶಕ್ತಿ ಅಥವಾ ಕುಂಡಲಿನಿ. ಕುಲ ಪ್ಲಸ್ ದೇವತೆ ಅಂದರೆ ಯಾವ ದೇವತೆಯ ಉಪಾಸನೆ ಮಾಡುವುದರಿಂದ ಮೂಲಾಧಾರ ಚಕ್ರ ಜಾಗೃತವಾಗುತ್ತೋ ಅಥವಾ ಆಧ್ಯಾತ್ಮಿಕ ಉನ್ನತಿಯು ಪ್ರಾರಂಭವಾಗುತ್ತೋ ಅವರನ್ನು ಕುಲದೇವತೆ ಎನ್ನಬಹುದು. ಪ್ರತಿಯೊಬ್ಬ ವ್ಯಕ್ತಿಯ ಕೊನೆಯ ಶ್ವಾಸದವರೆಗೂ ಅವರವರ ಪ್ರಾರಬ್ಧದ ತೀವ್ರತೆ ಕುಲದೇವತೆಯ ನಾಮಜಪದಿಂದ ಮಾತ್ರ ಕಡಿಮೆ ಆಗೋದು. ಕುಲದೇವರ ನಾಮಜಪ ಮಾಡುವಾಗ ಕೆಲವೊಂದು ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು. ಕುಲದೇವರ ಹೆಸರಿಗೆ ಮೊದಲ ಭಾಗದಲ್ಲಿ ಶ್ರೀ ಅನ್ನೋದನ್ನು ಸೇರಿಸಲೇಬೇಕು. ಹಾಗೆ ಕೊನೆಯಲ್ಲಿ ನಮಃ ಅನ್ನೋದನ್ನು ಸೇರಿಸುವುದಕ್ಕೆ ಮರಿಬಾರ್ದು. ಉದಾಹರಣೆಗೆ ನಿಮ್ಮ ಕುಲದೇವರು ಗಣೇಶ ಆಗಿದ್ರೆ ಶ್ರೀ ಗಣೇಶಾಯ ನಮಃ. ಒಂದು ವೇಳೆ ಕುಲದೇವಿ ತಾಯಿ ಭವಾನಿ ಆಗಿದ್ರೆ ಶ್ರೀ ಭವಾನಿ ತಾಯಿ ನಮಃ. ಈ ರೀತಿ ನಾಮ ಜಪ ಮಾಡಬೇಕು. ಕೆಲವರಿಗೆ ಕುಲದೇವರು ಯಾವುದು ಅನ್ನೋದೇ ಗೊತ್ತಿರಲ್ಲ. ಅಂಥವರು ಇಷ್ಟ ದೇವತೆಗಳಿಗೆ ಶ್ರೀ ಕುಲದೇವತಾಯ ನಮಃ ಅಂತ ಜಪ ಮಾಡಬಹುದು. ಕುಲದೇವರ ನಾಮ ಜಪ ಮಾಡುವಾಗ ಮರೆಯದೇ ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ. ಕೆಲವೊಂದು ಕುಟುಂಬಕ್ಕೆ ಕುಲದೇವನಿದ್ದಾನೆ, ಕೆಲವರಿಗೆ ಕುಲದೇವಿ ಮನೆದೇವರಾಗಿರ್ತಾಳೆ, ಇನ್ನೂ ಕೆಲವರು ಗಂಡು ಹೆಣ್ಣು ಎರಡೂ, ಇನ್ನೂ ಕೆಲವು ಕುಟುಂಬಗಳಿಗೆ ಹೆಣ್ಣು ಗಂಡು ದೇವರು ಇಬ್ಬರೂ ಮನೆದೇವರಾಗಿರ್ತಾರೆ. ಯಾರ ಕುಟುಂಬದಲ್ಲಿ ಕುಲದೇವರು ಕುಲದೇವಿ ಇಬ್ಬರೂ ಇರ್ತಾರೋ ದೇವಿಯ ನಾಮ ಜಪವನ್ನು ತಪ್ಪದೇ ಮಾಡುವುದು ಒಳಿತು. ಯಾಕಂದರೆ ಮಕ್ಕಳು ಚಿಕ್ಕವರಿದ್ದಾಗ ಮನೆಯಲ್ಲಿ ತಂದೆ ಇದ್ದರೂ ತಾಯಿ ಹತ್ರನೇ ಅಲ್ವಾ ಜಾಸ್ತಿ ಹಠ ಮಾಡೋದು. ಯಾಕಂದರೆ ತಾಯಿ ಆದವಳು ಮಕ್ಕಳ ಆಸೆನ ಬೇಗ ಪೂರೈಕೆ ಮಾಡ್ತಾಳೆ ಅಂತ. ಅದೇ ರೀತಿ ಕುಲದೇವರಿಗಿಂತ ಕುಲದೇವತೆಗೆ ಬೇಗನೆ ಸಂತೃಪ್ತಳಾಗ್ತಾಳೆ ಅನ್ನೋ ನಂಬಿಕೆ. ತಾನಿದ್ದಲ್ಲಿಗೆ ಬಂದು ಯಾವ ಕುಟುಂಬ ಭಕ್ತಿಯಿಂದ ಬೇಡ್ಕೊಳ್ಳುತ್ತೋ ಅಂಥ ಕುಟುಂಬದ ಬೆಂಗಾವಲಾಗಿ ನಿಲ್ತಾಳೆ ಕುಲದೇವತೆ. ಇನ್ನು ಕುಲದೇವರ ನಾಮಜಪ ಮಾಡೋದು ಹೇಗೆ ಅಂತ ಹೆಣ್ಮಕ್ಕಳ ಪಾಲಿಗೆ ದೊಡ್ಡ ಸಮಸ್ಯೆ. ಯಾಕಂದರೆ ಹುಟ್ಟಿದ ಮನೆಯಲ್ಲಿ ಒಂದು ಕುಲದೇವರು, ಮೆಟ್ಟಿದ ಮನೆಯಲ್ಲಿ ಮತ್ತೊಂದು ಕುಲದೇವರು. ಹೆಣ್ಣಿನ ಮದುವೆ ನಂತರ ಗಂಡನ ಮನೆಯ ಆಕೆ ಸರ್ವಸ್ವ ಆಗಿರೋದ್ರಿಂದ ತವರು ಮನೆಯ ಎಲ್ಲವನ್ನ ತ್ಯಾಗ ಮಾಡಿ ಗಂಡನ ಮನೆಯ ಹೊಸಲನ್ನು ಮೆಟ್ಟಿರ್ತಾರೆ.
ಒಂದರ್ಥದಲ್ಲಿ ಇದು ಆಕೆ ಪುನರ್ಜನ್ಮ. ಹೀಗಾಗಿ ಮದುವೆಯಾದ ಮಹಿಳೆಯರು ತನ್ನ ಗಂಡನ ಮನೆಯ ಕುಲದೇವರನ್ನೇ ಧ್ಯಾನಿಸೋದು ಒಳಿತು. ಒಂದು ವೇಳೆ ಹುಟ್ಟಿದ ಮನೆಯ ಕುಲದೇವರಿಂದ ಒಳಿತನ್ನು ಕಂಡಿದ್ರೆ ಆ ದೇವರನ್ನೂ ಧ್ಯಾನಿಸೋದ್ರಲ್ಲಿ ತಪ್ಪೇನೂ ಇಲ್ಲ, ಅದರಿಂದ ಮತ್ತಷ್ಟು ಒಳ್ಳೆಯದೇ ಆಗತ್ತಲ್ವಾ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.